ದೋಸ್ತೋ ಆಪ್ಸಬ್ ಕೋ ನಮಸ್ಕಾರ ಮೈ ರಾಮಕೃಷ್ಣ ಹಿಂದಿ ಪಾಠಶಾಲ ಮೆಸಬ್ ಕ ಸ್ವಾಗತ ಆಪ್ಸಬ್ ನವ ವರ್ಷಕ್ಕೆ ಢೇರ್ ಸಾರಿ ಶುಭ ಕಾಮನಾಯ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈಗ ನಾನು ಹಿಂದಿಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಅದರಲ್ಲಿ ಕೆಲವು ವಿಚಾರಗಳ ಬಗ್ಗೆ ಹೇಗೆ ನಾವು ಸೆಂಟೆನ್ಸ್ ಫಾರ್ಮೇಶನ್ ಹೇಗ್ ಮಾಡ್ಬೇಕು ಮತ್ತೆ ಯಾವ ತರ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಮತ್ತೆ ಪ್ರನೌನ್ಸ್ ಯೂಸ್ ಮಾಡ್ಕೊಂಡು ಹೇಗ್ ಮಾಡ್ಬೇಕು ಇದೆಲ್ಲ ಕಲ್ತ್ಕೊಂಡಿದ್ದಾಗ ಈಗ ಸೆಂಟೆನ್ಸ್ ಗಳನ್ನ ನೋಡ್ತಾ ಹೋಗೋಣ ನಾನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಟ್ಲೀಸ್ಟ್ ಒಂದು ತಿಂಗಳ ಒಳಗಡೆ ನಾನು ಒಂದು ಹತ್ತು ಭಾಗಗಳಲ್ಲಿ ಒಂದು ಟೆನ್ ಪಾರ್ಟ್ಸ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ವಾಕ್ಯ ಮತ್ತೆ ಪದಗಳನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಒಂದು ಹತ್ತು ಭಾಗಗಳಲ್ಲಿ ಒಂದೊಂದು ವಿಡಿಯೋದಲ್ಲೂ ಒಂದು ಇನ್ನೂರು ವಾಕ್ಯಗಳು ಮತ್ತೆ ಸೆಂಟೆನ್ಸಸ್ ಮತ್ತೆ ವರ್ಡ್ಸ್ ಅನ್ನ ನಾನು ಹೇಳೋ ಪ್ರಯತ್ನ ಪಡ್ತೀನಿ ಅದರಿಂದಾಗ ಆಲ್ಮೋಸ್ಟ್ ಎಲ್ಲಾ ತರದ ವಾಕ್ಯಗಳು ರಿಪೀಟ್ ಆಗುತ್ತೆ ಮತ್ತೆ ವರ್ಡ್ಸ್ ಹೊಸ ಹೊಸ ವಾಕ್ಯಾಬಿಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅವಾಗ ನಿಮ್ಗೆ ಹಿಂದಿನಲ್ಲಿ ಮಾತಾಡೋದು ಈಸಿ ಆಗ್ತಾ ಹೋಗುತ್ತೆ ಸೊ ಬೇಸಿಕ್ ಇಂದ ಹೋಗ್ತಾ ಇದ್ದೀನಿ ಇವತ್ತು ಬರೀ ನಾನು ಮೈ ಅಂತ ಯೂಸ್ ಮಾಡಿ ಅಂದ್ರೆ ಮೈ ಅಂದ್ರೆ ಒಂದು ಸರ್ವನಾಮ ಇದೆಯಲ್ಲ ಅದರಲ್ಲಿ ಯಾವ ತರ ಸೆಂಟೆನ್ಸ್ ಗಳನ್ನು ಮಾಡಬಹುದು ನಾನು ನನ್ನಿಂದ ನನಗೆ ನನ್ನ ಅದೆಲ್ಲ ಹೇಗ್ ಯೂಸ್ ಮಾಡಬಹುದು ಸೆಂಟೆನ್ಸ್ ಫಾರ್ಮೇಶನ್ ಹೇಗ್ ಮಾಡಬಹುದು ಮತ್ತೆ ಪುಲ್ಲಿಂಗದಲ್ಲಿ ಏನು ಏನ್ ಬರ್ಬೇಕು ಏನು ಏನ್ ಬರಬೇಕು ಸೊ ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಹೋಗ್ತೀನಿ ಸೊ ಇದೇ ಮೆಥಡ್ ನೂರು ವಾಕ್ಯಗಳನ್ನ ಈ ತರ ಇರುತ್ತೆ ಅದ್ರ ಜೊತೆಗೆ ನೂರು ಶಬ್ದವು ವರ್ಬ್ಸ್ ಕೊಟ್ಟಿರ್ತೀನಿ ವರ್ಬ್ಸ್ ಅಂದ್ರೆ ಕ್ರಿಯಾ ಕ್ರಿಯಾಪದಗಳು ಅದನ್ನ ಯೂಸ್ ಮಾಡಿಕೊಂಡು ನೀವು ಮತ್ತೆ ಸಾವಿರಾರು ವಾಕ್ಯಗಳನ್ನ ಮಾಡಬಹುದು ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಈಗ ನಾನು ಒಂದೊಂದಾಗಿ ನೋಡ್ತಾ ಹೋಗ್ತೀನಿ ನೋಡಿ ನಾನು ಅಂತ ಹೇಳ್ಬೇಕಾದ್ರೆ ಮೈ ಹಿಂದಿನಲ್ಲಿ ಮೈ ಅಂದ್ರೆ ನಾನು ನಾನು ಇದ್ದೇನೆ ಮೈ ಹೂ ನಾನು ಇದ್ದೇನೆ ಮೈ ಹೂ ಅಂದ್ರೆ ನಾನು ಇದ್ದೇನೆ ನಾನು ಮಾಡುತ್ತೇನೆ ಮೈ ಕರ್ತಾ ಹೂ ನಾನು ಮಾಡುತ್ತೇನೆ ಅಂದ್ರೆ ಮೈ ಕರ್ತಾ ಹೂ ನಾನು ಮಾಡುತ್ತೇನೆ ಅಂತ ಏನಾದ್ರು ಹುಡುಗಿ ಹೇಳಿದ್ರೆ ಮೈ ಕರ್ತಿ ಹೂಂ ಮೈ ಕರ್ತಿ ಹೂಂ ಅಷ್ಟೇ ಡಿಫ್ರೆನ್ಸ್ ಆಕಾರ ಅಂತ ಬಂದ್ರೆ ಪುಲ್ಲಿಂಗ ಏಕವಚನ ಇರುತ್ತೆ ಈ ಬಂದ್ರೆ ಹುಡುಗಿ ಹೇಳ್ತಾ ಇರೋದು ಸ್ತ್ರೀಲಿಂಗ ಅಂತ ತಿಳ್ಕೊಬೇಕು ನಾನು ಕೆಲಸ ಮಾಡುತ್ತೇನೆ ಮೈ ಕಾಮ್ ಕರ್ತಾ ಹೂ ನೋಡಿ ನಾನು ಮಾಡುತ್ತೇನೆ ನಾನು ಕೆಲಸ ಮಾಡುತ್ತೇನೆ ಮೈ ಕಾಮ್ ಕರ್ತಾ ಹೂ ಅಂದ್ರೆ ಇಲ್ಲಿ ಹೇಳ್ತಾ ಇರೋದೇನು ಪುಲ್ಲಿಂಗ ಅಂದ್ರೆ ಹುಡುಗ ಇರ್ಬಹುದು ಒಬ್ಬ ವ್ಯಕ್ತಿ ಇರ್ಬೋದು ನಾನು ಕೆಲಸ ಮಾಡುವುದಿಲ್ಲ ಮೈ ಕಾಮ್ ನಹಿ ಕರ್ತಾ ಹೂ ಮೈ ಕಾಮ್ ನಹಿ ಕರ್ತಾಹೂ ನೋಡಿ ಯಾವುದೇ ಸೆಂಟೆನ್ಸ್ ನೆಗೆಟಿವ್ ಮಾಡ್ಬೇಕಾದ್ರೆ ಜಸ್ಟ್ ನಹಿನ ಆ್ಯಡ್ ಮಾಡಿದ್ರೆ ಅಲ್ಲಿ ನೆಗೆಟಿವ್ ಫಾರ್ಮ್ ಬರುತ್ತೆ ಮೈ ಕಾಮ್ ನಹಿ ಕರ್ತಾ ನಾನು ಕೆಲಸ ಮಾಡುತ್ತೇನೆ ಅಂತ ಒಂದು ಹುಡುಗಿ ಹೇಳ್ಬೇಕಾದ್ರೆ ಮೈ ಕಾಮ್ ಕರ್ತಿ ಹ್ಞೂ ಅಂದ್ರೆ ಲೇಡಿ ಹೇಳ್ಬೇಕಾದ್ರೆ ಏನ್ ಬರ್ಬೇಕು ತೀ ಬರ್ಬೇಕು ಮೈ ಕಾಮ್ ಕರ್ತಿ ಹ್ಞೂ ಅದೇ ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ಸ್ತ್ರೀಲಿಂಗ್ ಮೈ ಕಾಮ್ ನಹಿ ಕರ್ತಿ ಹ್ಞೂ ಅಂತ ಬರುತ್ತೆ ನೋಡಿ ಇದೆಲ್ಲ ಪ್ರೆಸೆಂಟೆನ್ಸ್ ಇದೆ ಸಿಂಪಲ್ ಟೆನ್ಸ್ ಅಲ್ಲಿ ನಾನು ಕೆಲಸ ಮಾಡುತ್ತಿದ್ದೇನೆ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಆದ್ರೆ ಬರುತ್ತೆ ಮೈ ಕಾಮ್ ಕರ್ರಹ ಹೂ ಮಾಡುತ್ತಿದ್ದೇನೆ ಕರ್ರಹ ಹೂ ನಾನು ಕೆಲಸ ಮಾಡುತ್ತಿದ್ದೇನೆ ಸ್ತ್ರೀಲಿಂಗ ಹೇಳ್ಬೇಕಾದ್ರೆ ಮೈ ಕಾಮ್ ಕರ್ ರಹಿ ಹೂ ಅಂತ ಹೇಳ್ಬೇಕು ಮೈ ಕಾಮ್ ಕರ್ ರಹಿ ಹೂ ನಾನು ಕೆಲಸ ಮಾಡುವೆನು ಅಂದ್ರೆ ಫ್ಯೂಚರ್ ಐ ವಿಲ್ ಡೂ ದ ವರ್ಕ್ ಅಂತ ಏನು ಹೇಳ್ಬೇಕಾದ್ರೆ ಫ್ಯೂಚರ್ ಅಲ್ಲಿ ಮೈ ಕಾಮ್ ಕರುಂಗ ಮೈ ಕಾಮ್ ಕರುಂಗ ಕರುಂಗ ಅಲ್ಲಿ ಆಕಾರ ಬಂದ್ಕೊಳ್ಳಿ ಅನ್ಕೋಬೇಕು ಇಲ್ಲಿ ಹೇಳ್ತಾ ಇರೋದು ಇಲ್ಲಿ ಹುಡುಗ ಹೇಳ್ತಿರೋದು ಅಂದ್ರೆ ಪುಲ್ಲಿಂಗ ಹೇಳ್ತಿರೋದು ಮ್ಯಾಸ್ಕಲೈನ್ ಜೆಂಡರ್ ಅಂತ ಹಾಗಾದ ಇಲ್ಲಿ ನಾನು ಕೆಲಸ ಮಾಡುವೆನು ಮೈ ಕಾಮ್ ಕರುಂಗಿ ಮೈ ಕಾಮ್ ಕರುಂಗಿ ನಾನು ನಾಳೆ ಕೆಲಸ ಮಾಡುತ್ತೇನೆ ಅಥವಾ ಮಾಡುವೆನು ನಾನು ನಾಳೆ ಕೆಲಸ ಮಾಡುತ್ತೇನೆ ಅಂದ್ರೆ ಮೈ ಕಲ್ ಕಾಮ್ ಕರುಂಗಾ ನಾನು ನಾಳೆ ಕೆಲಸ ಮಾಡುತ್ತೇನೆ ಅಂತ ಹುಡುಗಿ ಹೇಳ್ಬೇಕಾದ್ರೆ ಏನ್ ಬರ್ಬೇಕು ಸ್ತ್ರೀಲಿಂಗ್ ಮೈ ಕಲ್ ಕಾಮ್ ಕರುಂಗಿ ನಾನು ನಾಳೆ ಕೆಲಸ ಮಾಡುವುದಿಲ್ಲ ನಾಳೆ ನಾನು ಕೆಲಸ ಮಾಡಲ್ಲ ಅಂತ ಹೇಳ್ಬೇಕು ಹೇಗೆ ಹೇಳ್ಬೇಕು ಕಲ್ ಕಾಮ್ ನಹಿ ಕರುಂಗ ನಹಿ ಕರುಂಗ ಅನ್ಕೊಂಡ್ಲೆ ಏನಾಯ್ತದು ಪುಲ್ಲಿಂಗ ವಾಕ್ಯ ಆಯ್ತು ನಾನು ನಾಳೆ ಕೆಲಸ ಮಾಡುವುದಿಲ್ಲ ಅಂತ ಏನಾದ್ರೂ ಸ್ತ್ರೀಲಿಂಗ ಯಾರಾದ್ರೂ ಹೇಳೋದಾದ್ರೆ ಮೈಕಲ್ ಕಾಮ್ ನಹಿ ಕರುಂಗಿ ಅಂತ ಹೇಳ್ಬೇಕು ಬಹುಶಃ ನಾನು ನಾಳೆ ಕೆಲಸ ಮಾಡುವೆನು ಬಹುಶಃ ಅಂದ್ರೆ ಇಲ್ಲಿ ಡೌಟ್ಫುಲ್ ಅವಾಗ ಏನ್ ಹೇಳ್ಬೇಕು ಮ ಶಾಯದ್ ಮೈಕಲ್ ಕಾಮ್ ಕರುಂಗ ಶಾಯದ್ ಅನ್ನೋ ವರ್ಡ್ ಸೇರಿಸಿದ್ರೆ ಅಲ್ಲಿ ಡೌಟ್ಫುಲ್ ಅಂತ ಆಗುತ್ತೆ ಶಾಯದ್ ಮೈಕಲ್ ಕಾಮ್ ಕರುಂಗ ಬಹುಶಃ ನಾನು ನಾಳೆ ಕೆಲಸ ಮಾಡುವೆನು ಅಂತ ಸ್ತ್ರೀಲಿಂಗ್ ಹೇಳ್ಬೇಕಾದ್ರೆ ಶಾಯದ್ ಮೈಕಲ್ ಕಾಮ್ ಕರುಂಗಿ ನಾನು ಯಾವಾಗ ಕೆಲಸ ಮಾಡುತ್ತೇನೆ ಅಂತ ಹೇಳ್ಬೇಕು ನಾನು ಯಾವಾಗ ಕೆಲಸ ಮಾಡ್ತೀನಿ ಮೈ ಕಬ್ ಕಾಮ್ ಕರ್ತಾ ಹೂ ನೋಡಿ ಮೈ ಕಬ್ ಕಾಮ್ ಕರ್ತಾಹು ಅಂದ್ರ ಅರ್ಥ ಏನು ಇದು ಪುಲ್ಲಿಂಗ್ ಇದೆ ಕರ್ತಾಹೂ ಇದೆ ನಾನು ಯಾವಾಗ ಕೆಲಸ ಮಾಡ್ತೀನಿ ಅಂತ ಒಂದು ಹುಡುಗಿ ಹೇಳ್ಬೇಕಾದ್ರೆ ಮೈ ಕಬ್ ಕಾಮ್ ಕರ್ತಿ ಹೂ ಮೈ ಕಬ್ ಕಾಮ್ ಕರ್ತಿ ಹೂ ನಾನು ಹೇಗೆ ಕೆಲಸ ಮಾಡ್ತೇನೆ ಮೈ ಕೈಸೇ ಕಾಮ್ ಕರ್ತಾ ಹೂ ನೋಡಿ ಕೇಸೇ ಅಂದ್ರೆ ಹೇಗೆ ಹೌ ನಾನು ಹೇಗೆ ಕೆಲಸ ಮಾಡುತ್ತೇನೆ ಮೈ ಕೈಸೇ ಕಾಮ್ ಕರ್ತಾ ಹೂ ಅದೇ ಸ್ತ್ರೀಲಿಂಗ ಆದ್ರೆ ಏನ್ ಬರ್ಬೇಕು ಮೈ ಕೈಸೆ ಕಾಮ್ ಕರ್ತಿ ಹೂ ನಾನು ಹೇಗೆ ಕೆಲಸ ಮಾಡುತ್ತೇನೆ ಮೈ ಕೈಸೆ ಕಾಮ್ ಕರ್ತಿ ಹೂ ನಾನು ಏನು ಕೆಲಸ ಮಾಡ್ತೇನೆ ನಾನು ಏನ್ ಕೆಲಸ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಮೈ ಕ್ಯಾ ಕಾಮ್ ಕರ್ತಾ ಹೂ ನೋಡಿ ಕ್ಯಾ ಅಂದ್ರೆ ವಾಟ್ ಏನು ಅಂತ ಮೈ ಕ್ಯಾ ಕಾಮ್ ಕರ್ತಾ ಹೂ ಅದೇ ಸ್ತ್ರೀಲಿಂಗದೇನ್ ಬರ್ಬೇಕು ಮೈ ಕ್ಯಾ ಕಾಮ್ ಕರ್ತಿ ಹೂ ಅಂತ ಬರ್ಬೇಕು ಕರ್ತಾ ಹು ಕರ್ತಿ ಹೂ ನಾನು ಯಾವಾಗಿಂದ ಕೆಲಸ ಮಾಡುತ್ತಿದ್ದೇನೆ ಮೈ ಯಾವಾಗಿನಿಂದ ಅನ್ಬೇಕಾದ್ರೆ ಕಬ್ಸೆ ಕಾಮ್ ಕರ್ರಹಾಹು ಮಾಡುತ್ತಿದ್ದೇನೆ ನೋಡಿ ಪ್ರೆಸೆಂಟ್ ಕಂಟಿನ್ಯೂಸ್ ಮೈ ಕಬ್ಸೆ ಕಾಮ್ ಕರ್ರಹಾಹು ಅದೇ ಸ್ತ್ರೀಲಿಂಗಲ್ ಆದ್ರೆ ಮೈ ಕಬ್ಸೆ ಕಾಮ್ ಕರ್ರಹೀ ಹೂ ನಾನು ಯಾರಿಗಾಗಿ ಕೆಲಸ ಮಾಡುತ್ತಿದ್ದೇನೆ ಯಾರಿಗಾಗಿ ಕಿಸ್ ಕೇಳಿಯೇ ಮೈ ಕಿಸ್ ಕೇಳಿಯೇ ಕಾಮ್ ಕರ್ರಹಾ ಹೂ ಮೈ ಕಿಸ್ ಕೇಳಿಯೇ ಯಾರಿಗಾಗಿ ಕಾಮ್ ಕರ್ರಹಾ ಹೂ ಕೆಲಸ ಮಾಡುತ್ತಿದ್ದೇನೆ ನೋಡಿ ಮೈ ಹೂ ಹೇಗೆ ಸ್ಟ್ರಕ್ಚರ್ ಸೇಮ್ ಇದೆ ನಾನು ಯಾರಿಗಾಗಿ ಕೆಲಸ ಮಾಡುತ್ತಿದ್ದೇನೆ ಅಂತ ಸ್ತ್ರೀಲಿಂಗ ಆದ್ರೆ ಮೈ ಕಿಸ್ ಕೇಲಿಯೇ ಕಾಮ್ ರಹಿ ಹೂ ಬರಬೇಕು ನಾನು ಎಲ್ಲಿ ಕೆಲಸ ಮಾಡುತ್ತೇನೆ ಎಲ್ಲಿ ಅಂತ ಬಂತು ಪ್ರಶ್ನೆ ಯಾವಾಗೇನು ಕಹಾ ಮೈ ಕಹಾ ಕಾಮ್ ಕರ್ತಾ ಹೂ ಅದೇ ಹುಡುಗಿ ಆದ್ರೆ ಮೈ ಕಹಾ ಕಾಮ್ ಕರ್ತಿ ಹೂ ನೋಡಿ ಕರ್ತಾ ಹೂ ಕರ್ತಿ ಹೂ ಈ ವಿಡಿ ಈ ವಿಡಿಯೋ ಆಗೋ ಹೊತ್ತಿಗೆ ನಿಮ್ಗೆ ಪುಲ್ಲಿಂಗ ಅಲ್ಲಿ ಯಾವ ಡೌಟ್ ಇರಬಾರ್ದು ನಾನು ಇಲ್ಲಿ ಕೆಲಸ ಮಾಡುತ್ತೇನೆ ಮೈ ಯಹ ಕಾಮ್ ಕರ್ತಾ ಹೂ ಮೈ ಯಹ ಅಂದ್ರೇನು ಇಲ್ಲಿ ಕಾಮ್ ಕರ್ತಾ ಮೈ ಯಹ ಕಾಮ್ ಕರ್ತಿಹು ಅಂದ್ರೆ ಏನಾಯ್ತು ಸ್ತ್ರೀಲಿಂಗ ಆಯ್ತು ನಾನು ಅಲ್ಲಿ ಕೆಲಸ ಮಾಡುತ್ತೇನೆ ಅಲ್ಲಿ ನೋಡಿ ಯಹ ಅಂದ್ರೆ ಇಲ್ಲಿ ವಹ ಅಲ್ಲಿ ಮೈ ವಹ ಕಾಮ್ ಕರ್ತಾ ಹೂ ಅದೇ ಸ್ತ್ರೀಲಿಂಗ ಏನಾಗುತ್ತೆ ಮೈ ವಹ ಕಾಮ್ ಕರ್ತಿ ಹೂ ಅಂತ ಆಗುತ್ತೆ ಕರ್ತಿ ಹೂ ನಾವು ಯಾಕೆ ಕೆಲಸ ಮಾಡ್ತೇನೆ ಮೈ ಕ್ಯೂ ಕಾಮ್ ಕರ್ತಾ ہوں ಯಾಕೆ ವೈ ವೈ ಇ ಟು ದ ವರ್ಕ್ ಮೈ ಕ್ಯೂ ಕಾಮ್ ಕರ್ತಾ ہوں ನೋಡಿ ಕ್ಯೂ ಅಂತ ಬಂದರೆ ಯಾಕೆ ಅಂತ ಮೈ ಕ್ಯೂ ಕಾಮ್ ಕರ್ತಾ ہوں ಅದೇ ಸ್ತ್ರೀಲಿಂಗ ಆದ್ರೆ ಮೈ ಕ್ಯೂ ಕಾಮ್ کرتی ہوں ನಾವು ಯಾರೋನಿಗೆ ಕೆಲಸ ಮಾಡ್ತೇನೆ ಯಾರೋನಿಗೆ ਕਿਸಕೆ ಸಾಥ್ ಮೈ ಕಿಸ್ಕೇ ಸಾತ್ ಕಾಮ್ ಕರ್ತಾ ಹೂ ಕಿಸ್ಕೇ ಸಾಥ್ ಅಥವಾ ಕಿನ್ಕೆಸಾತ್ ಎರಡು ಸೇಮ್ ಬರುತ್ತೆ ಇಲ್ಲಿ ದೊಡ್ಡವರು ಇದ್ದಾರೆ ಅಂತ ಗೊತ್ತಿದ್ರೆ ಕಿನ್ಕೆಸಾತ್ ಅಥವಾ ನಾವು ಯೂಸ್ ಮಾಡ್ತೀವಿ ಮೈ ಕಿನ್ಕೆ ಸಾಥ್ ಕಾಮ್ ಕರ್ತಿಹು ಅಂದ್ರೆ ಇಲ್ಲಿ ಯಾವುದೋ ಒಂದು ಸ್ತ್ರೀಲಿಂಗ ನಾನು ಯಾರೊಂದಿಗೆ ಕೆಲಸ ಮಾಡುತ್ತೇನೆ ನೋಡಿ ಮೈ ಕಿಸ್ಕೇ ಸಾಥ್ ಕಾಮ್ ಕರ್ತಾ ಹೂ ಕನ್ನಡದಲ್ಲಿ ಏನು ಚೇಂಜಸ್ ಆಗಲ್ಲ ಇಲ್ಲಿ ಕಿಸ್ಕೆ ಕಿನ್ಕೆ ಅದು ಪುಲ್ಲಿಂಗ ಬಹು ವಚನದಲ್ಲಿ ಇದ್ರೆ ಇಲ್ಲಿ ಏಕವಚನದಲ್ಲಿದ್ರೆ ಅಥವಾ ರೆಸ್ಪೆಕ್ಟಿಗಾಗಿ ನಾವು ಕಿನ್ಕೆ ಅಂತ ಯೂಸ್ ಮಾಡ್ತೀವಿ ಮೈ ಕಿಸ್ಕೆ ಸಾತ್ ಕಾಮ್ ಕರ್ತಿ ನಾನು ಯಾರೊಂದಿಗೆ ಕೆಲಸ ಮಾಡುತ್ತೇನೆ ನಾನು ಎಲ್ಲಿಯವರೆಗೆ ಕೆಲಸ ಮಾಡ್ತೇನೆ ಮೈ ತಕ್ ನೋಡಿ ತಕ್ ಎಲ್ಲಿಯವರೆಗೆ ಕಾಮ್ ಕರ್ತಾ ಹೂ ಕೆಲಸ ಮಾಡುತ್ತೇನೆ ಮೈ ತಕ್ ಕಾಮ್ ಕರ್ತಾ ಹೂ ಸ್ತ್ರೀಲಿಂಗ ಆದ್ರೆ ಮೈ ಕಪ್ ಕಾಮ್ ಕರ್ತಿ ಹು ಕೇಳ್ಬಹುದು ಕಪ್ ತ್ ಕರ್ತಿ ಎಲ್ಲಿವರೆಗೂ ಕೆಲಸ ಮಾಡ್ತೀನಿ ನಾನು ನಾನು ಯಾವಾಗಿನಿಂದ ಕೆಲಸ ಮಾಡತೊಡಗಿದೆ ಕೆಲಸ ಶುರು ಮಾಡಿದ್ನಲ್ಲ ಯಾವಾಗಿಂದ ಮೈ ಸೇ ಕಾಮ್ ಕರ್ನೆ ಲಗ ಮೈ ನಾನು ಲಗ ಅಂದ್ರೆ ಶುರು ಮಾಡಿದೆ ಅಂದ್ರೆ ಪ್ರಾರಂಭ ಮಾಡಿದೆ ಮೈ ಸೇ ಕಾಮ್ ಕರ್ನೆ ಲಗ ಯಾವಾಗಿಂದ ನಾನು ಶುರು ಮಾಡಿದೆ ಮೈ ಕಬ್ಸೆ ಕಾಮ್ ಕರ್ನೆ ಲಗಿ ಅಂದ್ರೆ ಇಲ್ಲಿ ಸ್ತ್ರೀಲಿಂಗ ಆಯ್ತು ನಾನು ಏನ್ ಕೆಲಸ ಮಾಡುತ್ತೇನೆ ಮೈ ಕ್ಯಾ ಕಾಮ್ ಕರ್ತಾ ಹೂ ನೋಡಿ ನಾನು ಏನ್ ಕೆಲಸ ಮಾಡ್ತೇನೆ ಮೈ ಕ್ಯಾ ಕಾಮ್ ಕರ್ತಾ ಹೂ ಅದೇ ಬೇರೆಯವ್ರಿಗಾದ್ರೆ ತುಮ್ ಕ್ಯಾ ಕಾಮ್ ಕರ್ತೆ ಹೋ ಅಂತ ಕೇಳ್ತೀವಿ ಮೈ ಕ್ಯಾ ಕಾಮ್ ಕರ್ತಿ ಹೂ ಇಲ್ಲಿ ಸ್ತ್ರೀಲಿಂಗ ನಾನು ಕೆಲಸ ಮಾಡಿದೆ ನೋಡಿ ಈಗ ಪಾಸ್ಟ್ ಟೆನ್ಸ್ ಗೆ ಬಂದ್ವಿ ಮೈನೆ ಕಾಮ್ ಕಿಯಾ ನೋಡಿ ಕೆಲಸ ಕರ್ತಾ ಹೂಂ ಕರುಂಗ ಎಲ್ಲ ಆಯ್ತು ಈಗ ಪಾಸ್ಟ್ ಟೆನ್ಸ್ ಅಲ್ಲಿ ಬರ್ತಾ ಇದೆ ಮೈನೇ ಕಾಮ್ ಕಿಯಾ ಅಂದ್ರೆ ನಾನು ಕೆಲಸ ಮಾಡಿದೆ ಇಲ್ಲಿ ಮೈನೆ ಕಾಮ್ ಕಿಯಾ ಅಂದಾಗ ಇಲ್ಲಿ ಪುಲ್ಲಿಂಗ್ ಮತ್ತೆ ಸೀಲಿಂಗ್ ಎರಡಲ್ಲೂ ಸೇಮ್ ಇರುತ್ತೆ ನಾನು ಕೆಲಸ ಮಾಡಿದ್ದೇನೆ ನೋಡಿ ಪಾಸ್ಟ್ ಅಲ್ಲಿ ಚೇಂಜಸ್ ಇದೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ ಮೈನೆ ಕಾಮ್ ಕಿಯಾ ಹೇ ನೋಡಿ ಮಾಡಿದೆ ಮಾಡಿದ್ದೇನೆ ಕಾಮ್ ಕಿಯಾ ಹೇ ನಾನು ಕೆಲಸ ಮಾಡಿದ್ದೆ ನೋಡಿ ಮಾಡಿದ್ದೆ ಪಾಸ್ಟ್ ಪರ್ಫೆಕ್ಟ್ ಅಂತೀವಲ್ಲ ಮೈನೆ ಕಾಮ್ ಕಿಯಾಥ ಮೈನೆ ಕಾಮ್ ಕಿಯಾಥ ಮಾಡಿದ್ದೆ ನಾನು ಕೆಲಸ ಮಾಡಿರಬಹುದು ಮಾಡಿರಬಹುದು ಅನ್ ಏನೋ ಡೌಟ್ಫುಲ್ ಬಂತಲ್ಲ ಅದಕ್ಕೆ ಮೈನೆ ಕಾಮ್ ಕಿಯಾ ಹೋಗ ಮೈನೇ ಕಾಮ್ ಕಿಯಾ ಹೋಗ ನೋಡಿ ನೋಟ್ ಮಾಡಿ ಅಲ್ಲಿ ನೋಟ್ ಏನೋ ಮೇ ಅನ್ನೋದು ಪಾಸ್ಟ್ ಅಲ್ಲಿ ಮಾತ್ರ ಬರ್ತಾ ಇದೆ ನಾನು ಕೆಲಸ ಮಾಡುತ್ತಿದ್ದೆ ಮೈ ಕಾಮ್ ಕರ್ರ ಹಾತ ಇಲ್ಲಿ ನೇ ಬರ್ಲಿಲ್ಲ ಯಾಕಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ನೇ ಬರೋದಿಲ್ಲ ಮೈ ಕಾಮ್ ಕರ್ರಹಾಥ ಅವಾಗ ಮೈ ಕಾಮ್ ಕರ್ ರಹೀತಿ ಬಂದಾಗ ಏನ್ ಬರುತ್ತೆ ಸ್ತ್ರೀಲಿಂಗಲ್ಲಿ ಬರುತ್ತೆ ನಾನು ಕೆಲಸ ಮಾಡ ಬಯಸುತ್ತೇನೆ ನಾನು ಕೆಲಸ ಮಾಡ ಬಯಸುತ್ತೇನೆ ಮೈ ಕಾಮ್ ಕರ್ನಾತಾ ಹೂ ಚಾಹತಾ ಹೂ ಬಯಸುತ್ತೇನೆ ಅದೇ ಸ್ತ್ರೀಲಿಂಗ ಆದ್ರೆ ಮೈ ಕಾಮ್ ಕರ್ನಾ ಚಾಹತಿ ಹೂ ನಾನು ಕೆಲಸ ಮಾಡುವುದನ್ನು ಇಚ್ಛಿಸುತ್ತೇನೆ ಅದೇ ನೋಡಿ ಅದೇ ತರವಾಗಿ ಅದೇ ಇಷ್ಟಪಡ್ತೇನೆ ಮೈ ಕಾಮ್ ಕರ್ನಾ ಪಸಂದ್ ಕರ್ತಾ ಹೂ ಮೈ ಕಾಮ್ ಕರ್ನಾ ನೋಡಿ ಅಲ್ಲಿ ಕಾಮ್ ಕರ್ನಾ ಪಡನಾ ಲಿಖನ ಗಾನ ಏನ್ ಬೇಕಾದ್ರೂ ಹಾಕೊಳ್ಳಿ ಪಸಂದ್ ಕರ್ತಾ ಹೂ ಮೈ ಕಾಮ್ ಕರ್ನಾ ಪಸಂದ್ ಕರ್ತಿ ಹು ಅಂದ್ರೆ ಅಲ್ಲಿ ಸ್ತ್ರೀಲಿಂಗ ಹೇಳ್ತಿರೋದು ನಾನು ಕೆಲಸ ಯಾವಾಗ ಮಾಡ್ಲಿ ನಾನ್ ಕೆಲಸ ಯಾವಾಗ ಮಾಡ್ಲಿ ಮೈ ಕಾಮ್ ಕಬ್ ಕರು ನೋಡಿ ಕಬ್ ಕರು ಕರು ಇತ ನಾವು ಇಚ್ಛಾರ್ಥ ಕ್ರಿಯೆ ಅಂತೀವಿ ಕರು ಅಂದ್ರೆ ಮಾಡ್ಲಿ ಮೈ ದೇಖು ನೋಡ್ಲಿ ಆ ಅರ್ಥ ಬರುತ್ತೆ ಮೈ ಕಬ್ ಕಾಮ್ ಕರು ಮೈ ಕಾಮ್ ಕ್ಯೂ ಕರು ನಾನು ಕೆಲಸ ಯಾಕೆ ಮಾಡಲಿ ಮೈ ಕಾಮ್ ಕ್ಯೂ ನೋಡಿ ಯಾಕೆ ವೈ ಮೈ ಕಾಮ್ ಕ್ಯೂ ಕರು ಕರು ಅಂತ ಬರ್ಬೇಕಲ್ಲಿ ಹೇಗೆ ಬರಬೇಕು ಕೈಸೆ ನಾನು ಕೆಲಸ ಹೇಗೆ ಮಾಡಲಿ ಮೈ ಕಾಮ್ ಕೈಸೆ ಕರು ಕೈಸೆ ಹೇಗೆ ಹೇಗೆ ಮಾಡ್ಲಿ ನಾನು ಕೆಲಸ ಎಲ್ಲಿಂದ ಶುರು ಮಾಡ್ಲಿ ನಾನು ಕೆಲಸ ಎಲ್ಲಿಂದ ಮೈ ಕಾಮ್ ಕಹಾಸೆ ಕರು ಕಹಾಸೆ ಕರು ನಾನು ಏನು ಕೆಲಸ ಮಾಡಲಿ ನಾನು ಏನು ಕೆಲಸ ಮಾಡಲಿ ಮೈ ಕ್ಯಾ ಕಾಮ್ ಕರು ನೋಡಿ ಕ್ಯಾ ಕಾಮ್ ಕರು कौन सा, माड़ी, सा माड़ी, क्या काम करू ಅಂತ ಹೇಳಬಹುದು ಯಾವ ಕೆಲಸ ಅಂತ ಹೇಳತವ ಅಂತ ನಾನು ಯಾರ ಕೆಲಸ ಮಾಡಲಿ ಯಾರ ಕೆಲಸ ਕਿਸका ನೋಡಿ ಯಾರ ಸಂಬಂಧ किसका काम करू ನನ್ನಿಂದ ಕೆಲಸ ಆಗತೊಡಗಿತು ನೋಡಿ ನಾನು ನಾನು ಆಯ್ತು ಈಗ ನನ್ನಿಂದ ಮೈ ಪ್ಲಸ್ ಸೇ ಮುಜಸೆ ನನ್ನಿಂದ ಕೆಲಸ ಆಗತೊಡಗಿತು ಮುಜ್ಸೆ ಹೋನೇ ಲಗ ನನ್ನಿಂದ ಕೆಲಸ ಆಯ್ತು ನನ್ನಿಂದ ಕೆಲಸ ಆಯ್ತು ಅಂತ ಹೇಳ್ಬೇಕಾದ್ರೆ ಮುಜ್ಸೆ ಕಾಮ್ ಹೂವ ನೋಡಿ ನಾನು ಕೆಲಸ ಮಾಡಿದೆ ಕಾಮ್ ಕಿಯಾ ನನ್ನಿಂದ ಕೆಲಸ ಆಯ್ತು ಮುಜ್ಸೆ ಕಾಮ್ ಹೂವ ಇದನ್ನ ಪ್ಯಾಸಿವೈಸ್ ಅಂತ ಹೇಳ್ತೀವಿ ಆಕ್ಟಿವೈಸ್ ಪ್ಯಾಸಿವೈಸ್ ನನ್ನಿಂದ ಕೆಲಸ ಆಗುತ್ತೆ ಮುಚ್ಚೆ ಕಾಮ್ ಹೋತಾಹೇ ನೋಡಿ ನನ್ನಿಂದ ಕೆಲ್ಸ ನಿನ್ನಿಂದ ಆಗುತ್ತಾ ಹಾ ಮುಜ್ಸೆ ಕಾಮ್ ಹೋತಾಹೆ ನನ್ನಿಂದ ಕೆಲಸ ಆಗುತ್ತೆ ನನ್ನಿಂದ ಕೆಲ್ಸ ಆಗುವುದು ಫ್ಯೂಚರ್ ಅಲ್ಲಿ ಸೊ ಮುಜ್ಸೆ ಕಾಮ್ ಹೋಗ ಕ್ಯಾ ತುಮ್ಸೆ ಕಾಮ್ ಹೋಗಾ ಹಾ ಮುಜ್ಸೆ ಕಾಮ್ ಹೋಗಾ ನನ್ನಿಂದ ಕೆಲಸ ಆಗುದ ಆಗುತ್ತಾ ಕ್ಯಾ ಮುಜ್ಸೆ ಕಾಮ್ ಹೋಗ ನೋಡಿ ಸಂಶಯ ಪ್ರಶ್ನೆ ಕ್ಯಾ ಮುಜ್ಸೆ ಕಾಮ್ ಹೋಗ ನನ್ನಿಂದ ಕೆಲಸ ಹೇಗೆ ಆಗುತ್ತೆ ಮುಜ್ಸೆ ಕಾಮ್ ಕೇಸೇ ಹೋಗ ನೋಡಿ ಹೇಗೆ ಕೇಸೆ ಮುಜ್ಸೆ ಕಾಮ್ ಕೇಸೆ ಹೋಗ ನನ್ನಿಂದ ಯಾವುದೇ ಕೆಲಸ ಆಗೋದಿಲ್ಲ ಮುಜ್ಸೆ ಕೋಯಿ ಕಾಮ್ ನಹಿ ಹೋತಾ मुझसे ननिदा कोई काम याद केस नहीं होता है नन के कलस मुझे काम चाहिए नो बे चाहिए मुझे नन काम केस मुझे काम चाहिए मुझे पैसा चाहिए मुझे दोस्ती चाहिए ऐन बेदू है मुझे काम चाहिए नोड़ नंगे केलसा इष्ट <coughs> ನನಗೆ ಕೆಲಸ ಇಷ್ಟ ನನಗೆ ಕಾಂ پسند ಹೇ ನನಗೆ ಕೆಲಸ ಮಾಡಲು ಬರುತ್ತೆ مجھے کام کرنا آتا ہے মানে مجھے کام کرنا آتا ہے ನನಗೆ ಕೆಲಸ ಯಾಕೆ ಬೇಕು ನನಗೆ ಕೆಲಸ ಯಾಕೆ ಬೇಕು مجھے کام کیوں chahiye ಣಡಿ کیوں भाई ಯಾಕೆ ಬೇಕು ನನಗೆ ಯಾರು ಕೆಲಸ ಕೊಡ್ತಾರೆ ಮುಜೆ ಕೌನ್ ಕಾಮ್ ಕಾಮೇಹೆ ಅಥವಾ ದೇತ ಹೇ ಮುಜೆ ಕೌನ್ ಕಾಮ ನನಗೆ ಕೆಲಸದ ಅವಶ್ಯಕತೆ ಇದೆ ಮುಜೆ ಕಾಮ್ ಕಾಮ್ಕಿ ಜರೂರತೆ ಮುಜೆ ನೋಡಿ ನನಗೆ ಕಾಮ್ಕಿ ಜರುರತೆ ನಾನು ಯಾವ ಕೆಲಸ ಮಾಡ್ಬೇಕಾಗಿದೆ मुझे क्या काम करना है नडी न्याय कैल्सा मॉडल का गिद्धे मुझे क्या काम करना है नन गे कैल्सा मॉडल मुझे काम करना आता है नन कैल्सा तो मेरा काम हुआ नडी नन कैल्सा तो मेरा काम हुआ फास्ट आंसर नन कैल्सा यावा गा ಯಾವಾಗ ಯಾವಾಗ ಮೇರಾ ಕಾಮ್ ಕಬ್ ಹೋಗ ಮೇರಾ ಕಾಮ್ ನೋಡಿ ನನ್ನ ಕೆಲಸ ಮೈ ಕಾಮ್ ಅಂತ ಹೇಳಕ್ ಆಗಲ್ಲ ಮೇರಾ ಕಾಮ್ ನನ್ನ ಕೆಲಸ ಕಬ್ ಹೋಗ ನನ್ನ ಬಳಿ ಕೆಲಸ ಇಲ್ಲ ನನ್ನ ಬಳಿ ಕೆಲಸ ಇಲ್ಲ ಮೇರೆ ಪಾಸ್ ಕಾಮ್ ಹೇ ನನ್ನ ಕೆಲಸ ಯಾರು ಮಾಡೋದು ಮೇರಾ ಕಾಮ್ ಕೌನ್ ಕರೆಗಾ ಮೇರಾ ಕಾಮ್ ಕೌನ್ ಕರೆಗ ನನ್ನ ಕೆಲಸವನ್ನು ಯಾರು ಮಾಡಿದ್ರು ನನ್ನ ಕೆಲಸವನ್ನು ಯಾರು ಮಾಡಿದ್ರು ಮೇರಾ ಕಾಮ್ ಕಿಸ್ನೆ ಕಿಯಾ ನೋಡಿ ಕಿಸ್ನೆ ಕಿಯಾ ಪಾಸ್ಟ್ ಅಲ್ಲ ಕೌನ್ ಪ್ಲಸ್ನೇ ಕಿಸ್ನೆ ಕಿಸ್ನೆ ಕಿಯಾ ನನ್ನ ಕೆಲಸವನ್ನು ಯಾರು ಮಾಡಬಲ್ಲರು ನನ್ನ ಕೆಲಸವನ್ನು ಯಾರು ಮಾಡಬಲ್ಲರು ಮೇರಾ ಕಮ್ ಕೌನ್ ಕರ್ ಸತ್ ನೋಡಿ ಸಕ್ ಬಲ್ಲರು ಕೌನ್ ಮಾಡಬಲ್ಲೆಸವನ್ನು ಮೇರ ಕಾಮ ಹಿ ನಾನೇ ಮಾಡಬಲ್ಲೆ ನನ್ನ ಕೆಲಸ ನಿಮ್ಮ ಕೆಲಸವೂ ಕೂಡ ಇದೆ ಮೇರ ಕಾಮ ಕಾಮ ಹೇರಾ ಕಾಮ ನನ್ನ ಕೆಲಸ ಆಪ್ಕಾ ಭೀ ನಿಮ್ಮ ಕೆಲಸವೂ ಆಗಿದೆ ನಾನು ಕೆಲಸ ಮಾಡಬಲ್ಲೆ ಮೈ ಕಾಮ್ ಕರ್ಸಕ್ತಾ ಹ್ಮ್ ಮೈ ಕಾಮ್ ಕರ್ ಸಕ್ತಾ ಹೂ ನೋಡಿ ಮಾಡಬಲ್ಲೆ ನೋಡಬಲ್ಲೆ ನೋಡಬಲ್ಲೆಲ್ಲ ಸಕ್ಕನ್ನೋದನ್ನು ಯೂಸ್ ಮಾಡಿ ಅದೊಂದು ಹೆಲ್ಪಿಂಗ್ ವರ್ಕ್ ನಾನು ಕೆಲಸ ಮಾಡಬಲ್ಲೆ ಏನಾದ್ರು ಸೀಲಿಂಗ್ ಆದ್ರೆ ಮೈ ಕಾಮ್ ಕರ್ಸಕ್ತಿ ಹ್ಮ್ ನಾನು ಕೆಲಸ ಮಾಡಬಲ್ಲೆ ಮೈ ಕಾಮ್ ಕರ್ಪಾತಾ ಹೂಂ ಹಾಗು ಹೇಳ್ಬಹುದು ನಾನು ಕೆಲಸ ಯಾವಾಗ್ ಮಾಡ್ಲಿ ಮೈ ಕಾಮ್ ಕಬ್ ಕರು ನೋಡಿ ಯಾವಾಗ ವೆನ್ ಮೈ ಕಾಮ್ ಕಬ್ ಕರು ನನ್ನ ಕೆಲಸವೂ ಆಯ್ತು ಮೇರಾ ಕಾಮ್ ಭೀ ಹೂವ ನೋಡಿ ನನ್ನ ಕೆಲಸ ಆಯ್ತು ಮೇರಾ ಕಾಮ್ ಹೂವ ನನ್ನ ಕೆಲಸವೂ ಆಯ್ತು ಮೇರಾ ಕಾಮ್ ಭೀ ಹೂವ ನನ್ನ ಮನೆಯಲ್ಲಿ ಕೆಲಸ ನಡೀತಿದೆ ಮೇರೆ ಘರ್ಮೆ ಕಾಮ್ ಚೆಲ್ ರಹಾಹೆ ನೋಡಿ ನನ್ನ ಮನೆಯಲ್ಲಿ ಮೇರೆ ಘರ್ಮೆ ಅಲ್ಲಿ ಮೇರಾ ಘರ್ಮೆ ಅಂತ ಹೇಳ್ಬಾರ್ದು ಮೇ ಇರೋದ್ರಿಂದ ಮೇರ ಇರೋದು ಮೇರೆ ಆಗಿದೆ ಮೇರೆ ಘರ್ಮೆ ಕಾಮ್ ಚಲ್ರಹಾಹೇ ನನ್ನ ಕೆಲಸವನ್ನು ಯಾರು ಬೇಕಾದ್ರೂ ಮಾಡಬಹುದು ಮೇರಾ ಕಾಮ್ ಕೋಯಿ ಭಿ ಕರ್ಸಕ್ತಾಹೆ ಮೇರಾ ಕಾಮ್ ಕೋಯಿ ಭಿ ಕರ್ಸಕ್ತಾಹೆ ಯಾರು ಬೇಕಾದ್ರೂ ನಾನು ಕೆಲಸದ ಹಿಂದೆ ಇದ್ದೇನೆ ಮೈ ಕಾಮ್ ಕೆ ಪೀಚೆ ಹೂಂ ಮೈ ಕಾಮ್ ಕೆ ಪೀಚೆ ಹೂ ನಾನು ಕೆಲಸದ ಹಿಂದೆ ಓಡೋದಿಲ್ಲ ನಾನು ಕೆಲಸದ ಹಿಂದೆ ಓಡೋದಿಲ್ಲ ಮೈ ಕಾಮ್ ಕೆ ಪೀಚೆ ನಹಿ ಭಾಗ್ತಾ ಮೈ ಕಾಮ್ ಕೆ ಪೀಚೆ ನಹಿ ಭಾಗ್ತಾ ನನ್ನಲ್ಲಿ ಕೆಲಸ ಮಾಡುವ ಶಕ್ತಿ ಇದೆ ಮುಜ್ಮೆ ನನ್ನಲ್ಲಿ ನೋಡಿ ಮೈ ಪ್ಲಸ್ ಮೇ ಮುಜ್ಮೆ ಕಾಮ್ की ಶಕ್ತಿ ಹೇ ನನ್ನ ಮೇಲೆ ಔಷಧಿ ಕೆಲಸ ಮಾಡುತ್ತಿಲ್ಲ ಮುಜ್ಪರ್ ನನ್ನ ಮೇಲೆ ನೋಡಿ ಮುಜ್ಮೆ ಮುಜ್ಪರ್ ದವಾ ಕಾಮ್ ಕಾಮ್ ನಹಿ ಹೇ ದವಾ ಅಂದ್ರೆ ಔಷಧಿ ಕಾಮ್ ನಹಿ ಹೇ ಮಾಡುತ್ತಿಲ್ಲ ನಹಿ ಸೇರಿಸಿ ನೆಗೆಟಿವ್ ಬರುತ್ತೆ ಅಂತ ಹೇಳಿದ್ದೀನಿ ನಾನು ಕೆಲಸವನ್ನು ದೇವರೆಂದು ಭಾವಿಸುತ್ತೇನೆ ಮೈ ಕಾಮ್ ಕೋ ದೇವತಾ ಮಾಂತ ಹೂ ಮೈ ಕಾಮ್ ಕೋ ದೇವತಾ ನಾನು ಅಧ್ಯಾಪಕ ವೃತ್ತಿಯನ್ನು ಮಾಡುತ್ತೇನೆ ಮೈ ಅಧ್ಯಾಪಕ ಕಾಮ್ ಕರ್ತಾ ಹೂ ನೋಡಿ ಮೈ ಅಧ್ಯಾಪಕ್ ಹೂ ಹೇಳ್ಬಹುದು ಹಾಗೆ ಮೈ ಅಧ್ಯಾಪಕ ಕಾಮ್ ಕರ್ತಾ ಹೂ ಅಂತಾನು ಹೇಳ್ಬಹುದು ನಾನು ವೈದ್ಯ ವೃತ್ತಿಯನ್ನು ಮಾಡುತ್ತೇನೆ ಅಂದ್ರೆ ಮೈ ಡಾಕ್ಟರ್ ಕಾಮ್ ಕರ್ತಿ ಹೂ ಅಥವಾ ಮೈ ವೈದ್ಯೂ ಅಂತಾನು ಹೇಳ್ಬೋದು ನನಗೂ ಕೆಲಸ ತಿಳಿದಿದೆ ಮುಜೇಬಿ ಕಾಮ ಪತಾ ಹೇ ಮುಜೆ ಬಿ ನನಗೂ ಕಾಮ್ ಪತಾ ಹೇ ಮಾಲೂಮ್ ಹೇ ಹೇಳ್ಬಹುದು ಕೆಲಸ ಮಾಡುವುದು ನನ್ನ ಕರ್ತವ್ಯ ಕಾಮ್ ಕರ್ಣ ಮೇರ ಕರ್ತವ್ಯ ನೋಡಿ ಕೆಲಸ ಮಾಡುವುದು ಕಾಮ್ ಕರ್ಣ ಮೇರ ಕರ್ತವ್ಯ ನಾನು ಕೆಲವೊಮ್ಮೆ ಕೆಲಸ ಮಾಡುತ್ತೇನೆ ಮೈ ಕಭಿ ಕಭಿ ಕಾಮ್ ಕರ್ತಾ ಕೆಲವೊಮ್ಮೆ ಏನ್ಬೇಕಾದ್ರೂ ಕಭಿ ಕಭಿ ಮೈ ಕಭಿ ಕಭಿ ಕಾಮ್ ಕರ್ತಾ ಹು ನಾನ್ ಯಾಕೆ ಕೆಲಸ ಮಾಡತೊಡಗಿದೆ ನಾನು ಯಾಕೆ ಕೆಲಸ ಮಾಡತೊಡಗಿದೆ ಮೈ ಕ್ಯೂ ಕಾಮ್ ಕರ್ನೆ ಲಗ ನಾನ್ ಯಾಕೆ ಕೆಲ್ಸ ಮಾಡಕ್ ಶುರು ಮಾಡ್ದೆ ಮೈ ಕ್ಯೂ ಕಾಮ್ ಕರ್ನೆಲಗ ನಾನು ಮನಸ್ಸಿಟ್ಟು ಕೆಲಸ ಮಾಡುತ್ತೇನೆ ಮೈ ಮನ್ ಲಗಾಕರ್ ಕಾಮ್ ಕರ್ತಾ ಹೂ ಮನಸ್ಸಿಟ್ಟು ಮನ್ ಲಗಾಕರ್ ಕಾಮ್ ಕರ್ತಾ ಹೂ ಖರ್ಚ್ ಈಗ ನೋಡಿ ಇಷ್ಟು ಸೆಂಟೆನ್ಸ್ ಅಲ್ಲಿ ಮೈ ಯೂಸ್ ಮಾಡ್ಕೊಂಡು ನಾನು ಇಷ್ಟು ಸೆಂಟೆನ್ಸ್ ಮಾಡಿದ್ದೀನಿ ನೆಕ್ಸ್ಟ್ ಹಾಗೆ ಹಮ್ ಇರ್ಬಹುದು ತೂ ತು ಮಾಪ್ ಯೂಸ್ ಮಾಡ್ಕೊಂಡು ಹೀಗೆ ಬೇರೆ ಬೇರೆ ಸೆಂಟೆನ್ಸ್ ಮಾಡ್ತೀನಿ ಇಲ್ಲಿ ನಾನು ಒಂದು ನೂರು ವರ್ಬ್ಸ್ ನ ಕೊಡ್ತಾ ಇದ್ದೀನಿ ಇದನ್ನೇ ಮಾಡುವುದು ಮಾಡುವುದು ಮಾಡುವುದನ್ನೇ ಹಾಗೆ ಖರ್ಚು ಮಾಡೋದಿರ್ಬೋದು ಬೇರೆ ಬೇರೆ ಏನೆಲ್ಲ ಮಾಡುವುದು ಅದು ಬರುತ್ತೆ ಅದನ್ನ ನೀವು ಈಗೇನ್ ನಾನು ಹೇಳಿದ್ದೀನಿ ಆ ಸೆಂಟೆನ್ಸ್ ಜೊತೆ ಈ ನ ಹಾಕಿ ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ತಾ ಹೋಗಿ ಅವಾಗ ನೀವು ಹೆಚ್ಚು ಹೆಚ್ಚು ವಾಕ್ಯಗಳನ್ನ ಮಾಡಬಹುದು ಮತ್ತೆ ನಿಮ್ಗೆ ಹಿಂದಿ ಅನ್ನೋದು ಈಸಿ ಆಗ್ತಾ ಹೋಗುತ್ತೆ ಖರ್ಚು ಮಾಡುವುದು ಖರ್ಚು ಕರ್ಣ ಪ್ರಾರಂಭ ಮಾಡುವುದು ಶುರುವಾತ್ ಕರ್ಣ ನೋಡಿ ಪ್ರಾರಂಭ ಕರ್ಣ ಅಂತ ಹೇಳ್ಬೋದು ಶುರುವಾತ್ ಕರ್ಣ ಸಿಲಾಯೀಕರ್ಣ ಅಂದ್ರೆ ಹೊಲಿಗೆ ಮಾಡುವುದು ಅಥವಾ ಹೊಲಿಯೋದಕ್ಕೇನು ಸಿಲಾಯೀಕರ್ಣ ಅಧ್ಯಯನ ಪಡಾಯಿ ಪಢಾಯೀಕರ್ಣ ಪ್ರಸ್ತುತ ಪಡಿಸೋದಕ್ಕೆ ಪ್ರಸ್ತುತ ಕರ್ಣ ಪ್ರಸ್ತುತ್ ಕರ್ಣ ಆಪೂರ್ತಿ ಕರ್ಣ ಅಂದ್ರೇನು ಸರಬರಾಜು ಮಾಡ್ತಾರಲ್ಲ ಸಪ್ಲೈ ಮಾಡೋದು ಅದಕ್ಕೆ ಆಪೂರ್ತಿ ಕರ್ಣ ಅಂತ ಯಾರು ಹೇಳ್ತೀವಿ ಕಲ್ಪನೆ ಮಾಡೋದಕ್ಕೇನು ಕಲ್ಪನಾ ಕರ್ಣ ಹಂ ಕಲ್ಪನಾ ಹೇ ಕಲ್ಪನೆ ಮಾಡ್ತೀವಿ ಅಂದ್ರ ಕಲ್ಪನಾ ಕರ್ಣ ಸರ್ವೆ ಮಾಡೋದಕ್ಕೇನೋ ಸರ್ವೇಕ್ಷಣ್ ಕರ್ನಾ ಸರ್ವೇಕ್ಷಣ್ ಕರ್ಣ ಧನ್ಯವಾದ ಹೇಳೋದಕ್ಕೆ ಶುಕ್ರಿಯಾ ಅದಾ ಕರ್ಣ ಧನ್ಯವಾದ ಕರ್ನಾ ಎಲ್ಲ ಹೇಳ್ತೀವಿ ನಾವು ಶುಕ್ರಿಯಾ ಅದಾ ಕರ್ಣ ಮೆಹನತ್ ಕರ್ಣ ಅಂದ್ರೆ ಪರಿಶ್ರಮ ಪಡೋದಕ್ಕೇನೋ ಮೆಹನತ್ ಕರ್ಣ ಸಹಿಸೋದಿಕ್ಕೇನೋ ಸಹನ್ ಕರ್ನಾ ಸಹನ್ ಕರ್ಣ ಅಪೇಕ್ಷೆ ಪಡುವುದು ಅಪೇಕ್ಷಾ ಕರ್ಣ ನಾವು ನಿಮ್ಮಲ್ಲಿ ಅಪೇಕ್ಷೆ ಪಡ್ತೀವಿ ಅಂದ್ರೆ ಅಪೇಕ್ಷಾ ಕರ್ತೇಹೇ ಅನುಭವಿಸೋದಿಕ್ಕೆ ಅನುಭವ ಕರ್ಣ ಅನುಭವ್ ಕರ್ಣ ರಫ್ತು ಮಾಡೋದಿಕ್ಕೆ ನಿರ್ಯಾತ್ ಕರ್ಣ ನಿರ್ಯಾತ್ ಕರ್ಣ ಅಂದ್ರೆ ರಫ್ತು ಮಾಡುವುದು ಎದುರಿಸುವುದು ಸಾಮನ ಕರ್ಣ ಶತ್ರುಕ ಕರ್ನಾ ಎದುರಿಸುವುದು ದಯೆ ಏನು ಮೆಹರ್ಬಾನಿ ಕರ್ನಾ ದಯಾಧಿಖಾನ ಅಂತಾನು ಹೇಳ್ತೀವಿ ಮೆಹರ್ಬಾನಿ ಕರ್ನಾ ಮುಗಿಸೋದು ಮುಗಿಸೋದು ಖತಮ್ ಕರ್ಣ ಖತ್ಮ ಕರ್ಣ ಅಥವಾ ಖತಮ್ ಕರ್ಣ ಬೆಣ್ಣೆ ಹಚ್ಚೋ ಕೆಲಸ ಮಾಡ್ತಾರ ಅದಕ್ಕೆ ಖುಷಾಮತ್ ಕರ್ನಾ ಬೇರೆಯವ್ರನ್ನ ಖುಷಿ ಪಡಿಸೋದಿಕ್ಕೆ ಖುಷಾಮತ್ ಕರ್ಣ ಅನುಸರಿಸೋದಕ್ಕೆ ಅನುಸರಣ್ ಕರ್ಣ ದೂಸ್ರೋಂಕ ಅಂಕ ಅನುಸರಣ್ ಕರ್ಣ ಬಲವಂತ ಮಾಡೋದಕ್ಕೆ ಜಬರ್ದಸ್ತೀ ಕರ್ಣ ಜಬರ್ದಸ್ತೀ ಕರ್ಣ ಅದನ್ನ ಜಬರ್ದಸ್ತಿ ಅಂತ ಹೇಳ್ಬೇಡಿ ಜಬರ್ದಸ್ತಿ ಜಾ ಕೆಳಗಡೆ ಡಾಟ್ ಬರಬೇಕು ಜಬರ್ದಸ್ತೀ ಕರ್ಣ ಉತ್ಪಾದಿಸೋದಕ್ಕೆ ಉತ್ಪನ್ನ ಕರ್ಣ ಉತ್ಪನ್ನ ಕರ್ಣ ಸ್ವಾಗತ ಮಾಡುವುದಕ್ಕೆ ಸ್ವಾಗತ ಕರ್ನಾ ಸ್ವಾಗತ ರಕ್ಷಿಸೋದು ರಕ್ಷಾಕರ್ಣ ರಕ್ಷಾಕರ್ಣ ಮಾರ್ಗದರ್ಶನ ಮಾಡೋದಕ್ಕೇನು ಮಾರ್ಗದರ್ಶನ ಕರ್ನಾ ಬಡ ಹಮಾರ ಮಾರ್ಗದರ್ಶನ ಕರ್ತೆ ನಿಯಂತ್ರಿಸೋದಕ್ಕೆ ನಿಯಂತ್ರಣ ಕರ್ನಾ ನಿಯಂತ್ರಣ ಕರ್ನಾ ಸ್ಪರ್ಶ ಮಾಡೋದಕ್ಕೆ ಸ್ಪರ್ಶ ಕರ್ಣ ಸ್ಪರ್ಶ ಕರ್ಣ ವ್ಯಾಪಾರ ಮಾಡೋದಕ್ಕೇನು ವ್ಯಾಪಾರ ಕರ್ಣ ವ್ಯಾಪಾರಿ ವ್ಯಾಪಾರ ಕರ್ತಾ ಹೇ ವರ್ಗಾವಣೆ ಮಾಡೋದಿಕ್ಕೆ ತಬಾದಲಾ ಕರ್ಣ ತಬಾದಲಾ ಕರ್ಣ ವರ್ಗಾವಣೆ ಆಗೋದಿಕ್ಕೆ ತಬಾದಲಾ ಹೋನ ಭಾಷಾಂತರ ಮಾಡೋದಕ್ಕೆ ಭಾಷಾಂತರ ಕರ್ನಾ ಅಂದ್ರೆ ಬೇರೆ ಭಾಷೆ ಟ್ರಾನ್ಸ್ಲೇಟ್ ಮಾಡೋದು ಅನುವಾದ ಮಾಡೋದು ಅದೇ ಸೇಮು ಅನುವಾದ ಸಾಗಾಟ ಮಾಡೋದಕ್ಕೆ ಪರಿವಹನ್ ಕರ್ನಾ ಪ್ರಯಾಣ ಮಾಡೋದಕ್ಕೆ ಏನ್ ಹೇಳ್ತೀವಿ ಸಫರ್ ಕರ್ನಾ ಹಮ್ ಸಫರ್ ಕರ್ತೇ ಚಿಕಿತ್ಸೆ ಮಾಡೋದು ಇಲಾಜ್ ಕರ್ಣ ಇಲಾಜ್ ಕರ್ಣ ಪ್ರಯತ್ನ ಮಾಡೋದಕ್ಕೆ ಏನ್ ಹೇಳ್ತೀವಿ ಪ್ರಯಾಸ್ ಕರ್ನಾ ಪ್ರಯಾಸ್ ಕರ್ನಾ ಉಪಯೋಗಿಸೋದು ಇಸ್ತೆಮಾಲ್ ಕರ್ಣ ಹಾಗೆ ಉಪಯೋಗಕರಣ ಅಂತಾನು ಹೇಳ್ಬೋದು ಉಪಯೋಗಕರ್ಣ ವಾಂತಿ ಮಾಡೋದಕ್ಕೆ ಉಲ್ಟಿ ಕರ್ಣ ವಾಂತಿ ಮಾಡ್ತೇವೆ ವಾಮಿಟ್ ಆಗೋದಕ್ಕೇನು ವಾಮಿಟ್ ಮಾಡ್ಕೊಳ್ಳೋದಕ್ಕೆ ಉಲ್ಟಿಕರ್ಣ ಕಾಯೋದಕ್ಕೆ ವೆಯ್ಟ್ ಮಾಡೋದಕ್ಕೆ ಇಂತಜಾರ್ ಕರ್ಣ ಅದು ಇಂತಜಾರ್ ಅಲ್ಲ ಇಂತಜಾರ್ ಕರ್ಣ ಸ್ವಚ್ಛ ಮಾಡೋದಕ್ಕೇನು ಸಾಫ್ ಕರ್ಣ ಸಾಫ್ ಕರ್ಣ ಕೆಡಿಸೋದಕ್ಕೆ ಖರಾಬ್ ಕರ್ನಾ ಖರಾಬ್ ಅದಕ್ ಖರಾಬ್ ಅಂತ ಹೇಳ್ಬೇಡಿ ಖರಾಬ್ ಅಂತ ಹೇಳ್ಬೇಕು ಇಚ್ಛೆ ವ್ಯಕ್ತಪಡಿಸೋದು ಇಚ್ಛಾ ಜಾಹೀರ್ ಕರ್ಣ ಇದು ಅಷ್ಟೇ ಜಾಹೀರ್ ಅಲ್ಲ ಜಾಹಿರ್ ಕರ್ಣ ಇಚ್ಛಾ ಜಾಹೀರ್ ಕರ್ಣ ಇಚ್ಛೆ ವ್ಯಕ್ತಪಡಿಸುವುದು ಆಶ್ಚರ್ಯ ಪಡೋದಕ್ಕೇನು ಆಶ್ಚರ್ಯಕರ್ಣ ಆಶ್ಚರ್ಯಕರ್ಣ ಸತಾಯಿಸೋದು ತಂಗ್ ಕರ್ಣ ದೂಸ್ರಂಕೋ ಮತ್ ಸತಾವೋ ಸತಾಯಿಸುವುದು ತಂಗ್ ಕರ್ಣ ನಷ್ಟ ಮಾಡೋದು ನುಕ್ಸಾನ್ ಕರ್ನಾ ನುಕ್ಸಾನ್ ಕರ್ನಾ ನಷ್ಟ ಆಗೋದು ನುಕ್ಸಾನ್ ಹೋನ ನೋಡಿ ನಷ್ಟ ಆಗೋದು ನುಕ್ಸಾನ್ ಹೋನಾ ನಷ್ಟ ಮಾಡೋದು ನುಕ್ಸಾನ್ ಕರ್ನಾ ಸಹಾಯ ಮಾಡೋದು ಮದತ್ ಕರ್ನಾ ಮದದ್ ಮದತ್ ಹೇ ಮದತ್ ಕರೆಗೆ ನಿಲ್ಲಿಸೋದಕ್ಕೆ ಖಡಾಕರ್ಣ ರೋಕ್ನ ಅಂತಾನು ಹೇಳ್ಬೋದು ಖಡಾಕರ್ಣ ರೋಕ್ನ ಸನ್ಮಾನ ಮಾಡೋದಕ್ಕೇನು ಸಮ್ಮಾನ್ ಕರ್ಣ ಸಮ್ಮಾನ್ ಕರ್ಣ ಬಯಸೋದು ಅಥವಾ ಆಸೆ ಪಡೋದಕ್ಕೆ ಆಶಾ ಕರ್ಣ ಹಮ್ಮ ಆಶಾ ಕರ್ತೆ ಹೇ ಕಿ ಅಂತ ಹೇಳ್ತೀವಲ್ಲ ಬೇಟೆಯಾಡೋದಿಕ್ಕೆ ಶಿಕಾರ್ ಕರ್ಣ ಶಿಕಾರ್ ಕರ್ತೆ ಹೇ ಆತುರ ಮಾಡೋದಿಕ್ಕೆ ಜಲ್ದ್ಬಾಜಿ ಕರ್ಣ ಆತುರ ಪಡೋದು ಅರ್ಜೆಂಟ್ ಮಾಡೋದು ಅದಕ್ಕೆ ಜಲ್ದ್ಬಾಜಿ ಬಾಜಿ ಕರ್ಣ